ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಾಕಷ್ಟು ಜನ ನಿರುದ್ಯೋಗಿಗಳು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅನೇಕ ಸರ್ಕಾರಿ ಹುದ್ದೆಗಳಿಗೆ ಅವರು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ನೀವು ಕೂಡ ಈ ಥರದ್ದು ಯಾವುದೇ ಒಂದು ಮೋಸಕ್ಕೆ ಒಳಗಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಿಮಗೆ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳು ಉದ್ಯೋಗಾಕಾಂಕ್ಷಿಗಳಿಗೆ KPTCL, ಎಸ್ಕಾಂ, ಮೆಸ್ಕಾಂಗಳ ಹೆಸರಿನಲ್ಲಿ ನಕಲಿ ಒಂದು ಆದೇಶ, ನೇಮಕಾತಿ ಆದೇಶ, ಪ್ರಮಾಣ ಪತ್ರ, ದೃಢೀಕರಣ ಪತ್ರಗಳನ್ನು ನೀಡಿ ವಂಚಿಸ್ತಾ ಇರತಕ್ಕಂಥದ್ದು ಇಲಾಖೆಯ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ಇಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆಯ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ. ಇವರಿಂದ ದಿನಾಂಕ 12/2/2021 ಅಧಿಕೃತವಾಗಿ ಬಂದಿರತಕ್ಕಂಥ ಒಂದು ಪೇಪರ್ ನಲ್ಲಿ ಪ್ರಕಟಣೆ ಇದು. ಉದ್ಯೋಗಾಕಾಂಕ್ಷಿಗಳ ವಿಶೇಷ ಗಮನಕ್ಕೆ, ಕೆಲವು ವ್ಯಕ್ತಿಗಳು ಉದ್ಯೋಗಾಕಾಂಕ್ಷಿಗಳಿಗೆ ಕವಿ ಪ್ರನೀನಿ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಅದರ ವಿದ್ಯುತ್ ಸರಬರಾಜು ಕಂಪನಿಗಳ ಹೆಸರಿನಲ್ಲಿ ನಕಲಿ ನೇಮಕಾತಿ ಆದೇಶ ಮತ್ತು ದೃಢೀಕರಣ ಪತ್ರಗಳನ್ನು ನೀಡಿ ವಂಚಿಸುತ್ತಿರುವುದು ನಿಗಮದ ಗಮನಕ್ಕೆ ಬಂದಿದ್ದು, ಈ ಬಗ್ಗೆ ತನಿಖೆ ಮಾಡಲು ಪೊಲೀಸ್ ಠಾಣೆಗಳಲ್ಲಿ FIR ಅನ್ನು ದಾಖಲಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅಂದರೆ ಯಾರೆಲ್ಲ ಆ ರೀತಿ ಮಾಡ್ತಾ ಇದ್ದಾರೆ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಆದರೆ ಶಿಕ್ಷೆ ಆಗೋದಕ್ಕಿಂತ ಮುಂಚೆ ನಾವು ಎಚ್ಚರಿಕೆಯಿಂದ ಇದ್ದರೆ ನಮ್ಮ ಒಂದು ಸಮಯ ಮತ್ತು ಹಣ ಎಲ್ಲ ಉಳಿತಾಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡ ಮಾಹಿತಿನ ಸಾರ್ವಜನಿಕರ ಉದ್ಯೋಗಾಕಾಂಕ್ಷಿಗಳ ಗಮನಕ್ಕೆ ತರಲಾಗಿದೆ. ಉದ್ಯೋಗ ಪ್ರಕಟಣೆ ಸಂಖ್ಯೆ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. 2018-19 ಸಾಲಿಂದು ದಿನಾಂಕ 25/2/2019 ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿದ್ಯುತ್, ಸಹಾಯಕ ಇಂಜಿನಿಯರ್ ವಿದ್ಯುತ್ ಮತ್ತು ಸಿವಿಲ್, ಹಾಗೆ ಕಿರಿಯ ಇಂಜಿನಿಯರ್ ವಿದ್ಯುತ್ ಮತ್ತು ಸಿವಿಲ್, ಕಿರಿಯ ಆಪ್ತ ಸಹಾಯಕ ಮತ್ತು ಕಿರಿಯ ಸಹಾಯಕ ಪದ ವೃಂದದ ಒಟ್ಟು 1653 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆಡಳಿತಾತ್ಮಕ ಕಾರಣಗಳಿಂದಾಗಿ ದಿನಾಂಕ 6/1/2020, 6/5/2020, 11/11/2020 ಅಧಿಸೂಚನೆಗಳಲ್ಲಿ ರದ್ದುಗೊಳಿಸಲಾಗಿರುತ್ತದೆ. ಸೊ ನೆನಪಿಟ್ಕೊಳ್ಳಿ, ಈ ಒಂದು ನೇಮಕಾತಿಯನ್ನು ಏನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಅಧಿಕೃತವಾಗಿ ರದ್ದುಗೊಳಿಸಿದ್ದಾರೆ. ಪ್ರಸ್ತುತ ಈ ಒಂದು ನಿಗಮದಲ್ಲಿ ಅಂದರೆ ಎಸ್ಕಾಂಗಳಲ್ಲಿ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಮಾತ್ರ ನೇಮಕಾತಿಯ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಸದ್ಯದಲ್ಲಿ ನೇಮಕಾತಿ ಆದೇಶ ಕ್ರಮ ವಹಿಸಲಾಗುತ್ತದೆ. ಅಂದರೆ ಈ ಒಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳಲ್ಲಿ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳನ್ನು ಏನು ಮಾಡಿದ್ದಾರೆ, ಅದರದ್ದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆದೇಶ ಪತ್ರಗಳನ್ನು ಶೀಘ್ರದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದುದರಿಂದ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಅಧಿಕೃತ ವೆಬ್ಸೈಟ್ಗಳು ಮತ್ತು ಅಧಿಕೃತ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಗುವ ಮಾಹಿತಿಯನ್ನು ಮಾತ್ರವೇ ಅಭ್ಯರ್ಥಿಗಳು ಪಾಲಿಸತಕ್ಕದ್ದು. ಈ ವಿಷಯವಾಗಿ ಯಾವುದೇ ಅಭ್ಯರ್ಥಿಗಳು ಯಾವುದೇ ವ್ಯಕ್ತಿ ಅಥವಾ ಮಧ್ಯವರ್ತಿಗಳನ್ನು ಸಂಪರ್ಕಿಸಿದಾಗಲಿ ಅಥವಾ ಅವರ ಯಾವುದೇ ಆಶ್ವಾಸನೆ ಆಮಿಷಗಳಿಗೆ ಒಳಗಾಗುವುದಾಗಲಿ ಮಾಡಬಾರದು ಹಾಗೂ ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಅಂಥೇಳಿ ವಿನಂತಿಸಲಾಗಿದೆ. ನೋಡಿ, ಇಲ್ಲಿ ನಿರ್ದೇಶಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವರಿಂದ ಅಧಿಕೃತವಾದಂತಹ ಒಂದು ಪ್ರಕಟಣೆ ಬಂದಿದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಅಧಿಕೃತ ಜಾಲತಾಣ ಏನಿದೆ, ವೆಬ್ಸೈಟ್ ಏನಿದೆ, ಆ ಒಂದು ವೆಬ್ಸೈಟ್ಗಳಲ್ಲಿ ಮಾತ್ರ ನಾವು ಬರುವಂಥ ಮಾಹಿತಿಯನ್ನು ನಂಬಬೇಕಾಗತ್ತೆ. ಬೇರೆ ಯಾವುದೇ ಒಂದು ಮಧ್ಯವರ್ತಿಗಳಿಂದ ಬಂದಿರುವಂತಹ ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ನೀವು ಬಿಲೀವ್ ಮಾಡಿ ಮೋಸಕ್ಕೆ ಒಳಗಾಗಬೇಡಿ ಅಂಥೇಳಿ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, ಅಂತರ್ಜಾಲ https://kptcl.kernataka.gov.in ಮತ್ತು ಇಮೇಲ್ ಐ ಡಿ ಕೂಡ ಇದೆ, director.ahr.kptcl@gmail.com ಈ ಒಂದು ವಿಳಾಸಕ್ಕೆ. ಮತ್ತು ದೂರವಾಣಿ ಸಂಖ್ಯೆಗಳು ಕೂಡ ಇದ್ದಾವೆ. ನಿಮ್ಮ ಎನ್ಕ್ವೈರೀಸನ್ನು 0800-222-1234-3 ಈ ಒಂದು ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಯಾಕೆ ಅಂದರೆ ಅಲ್ಲಿ ಅಧಿಕೃತವಾದಂತಹ ಮಾಹಿತಿ ನಿಮಗೆ ಖಂಡಿತ ಸಿಕ್ಕತ್ತೆ. ಹಾಗಾಗಿ ನನಗೆ ಸರ್ಕಾರಿ ಉದ್ಯೋಗ ಸಿಕ್ಕರೆ ಸಾಕು, ಯಾವುದೇ ಒಂದು ಕೆಲಸ ಆಗಲಿ ನನಗೆ ಸರ್ಕಾರಿ ಉದ್ಯೋಗ ಬೇಕು ಅನ್ನುವಂತಹ ಮನಸ್ಥಿತಿಗಳಿಗೆ ಈ ರೀತಿಯಾದಂತಹ ಒಂದು ಕಾರಣದ ಕೈಗಳು ಒಂದು ತೊಂದರೆಯನ್ನು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತಷ್ಟು ಉದ್ಯೋಗ ಸುದ್ದಿಗಳನ್ನು ತಗೊಂಡು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.